ಸ್ಟೂಡೆಂಟ್ಸ್ ಮೋಡ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ನಮಗೆ ಇಂಡಿವಿಜುವಲ್ ಸೀರೀಸ್ ಅಲ್ಲಿ ಹೆಂಗ್ ಮಾಡೋದು ಹಾಗೆ ಡಿಸ್ಕ್ರೀಟ್ ಸೀರೀಸ್ ಅಲ್ಲಿ ಹೆಂಗ್ ಮಾಡೋದು ಅಂತ ತಿಳ್ಕೊಂಡ್ವಿ ಕರೆಕ್ಟ್ ಈಗ ಕಂಟಿನ್ಯೂಸ್ ಸೀರೀಸ್ ಕೊಟ್ಟಾಗ ನಾವು ಮೋಡ್ ಅನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡಿ ಕಂಟಿನ್ಯೂಸ್ ಸೀರೀಸ್ ಕೊಟ್ಟಾಗ ಅವನು ಇಲ್ಲಿ ಕೊಟ್ಟಿರುವಂತ ಕ್ವೆಶ್ಚನ್ ಅಲ್ಲಿ ಕ್ಲಾಸ್ ಇಂಟರ್ವಲ್ 10 ಟು 14 15 ಟು 19 20 ಟು 24 25 ಟು 29 ಈ ತರ ಕನೆಕ್ಷನ್ ಇಲ್ಲ ಅಂದ್ರೆ ಏನಾಗಿಲ್ಲ ಇನ್ಕ್ಲೂಸಿವ್ ಆಗಿಲ್ಲ ಏನಾಗಿದೆ ಎಕ್ಸ್ಕ್ಲೂಸಿವ್ ಆಗಿದೆ ನಾವೇನ್ ಮಾಡ ಅಂದ್ರೆ ಫಸ್ಟ್ ಎಕ್ಸ್ಕ್ಲೂಸಿವ್ ಮಾಡ್ಕೋಣ ಓಕೆನಾ ಎಕ್ಸ್ಕ್ಲೂಸಿವ್ ಇರೋದು ಏನ್ ಮಾಡ ಇನ್ಕ್ಲೂಸಿವ್ ಇನ್ಕ್ಲೂಸಿವ್ ಹೆಂಗ್ ಮಾಡೋದು ಅಂದ್ರೆ ಈ 10 ಅಲ್ಲಿ 0.5 ಮೈನಸ್ ಮಾಡ್ಕೊಳ್ಳಿ ಆ ಮೈನಸ್ ಮಾಡಿರೋ 0.5 ನ 14 ಗೆ 0.5 ನ ಆಡ್ ಮಾಡಿ ಅರ್ಥ ಆಗ್ತಿದ್ಯಾ ಈಗ ನೀನೇ ಹೇಳು ಬಲ ಪ್ರಣಯ್ ನೀನೇ ಹೇಳು ಈಗ ಕ್ಲಾಸ್ ಇಂಟರ್ವಲ್ ರೀ ಅರೇಂಜ್ ಮಾಡ್ಬೇಕಾದ್ರೆ ಇನ್ಕ್ಲೂಸಿವ್ ಮಾಡ್ಕೊಳ್ಬೇಕಾದ್ರೆ 10 ಅಲ್ಲಿ 0.5 ಹೋದ್ರೆ ಎಷ್ಟಪ್ಪ ಬರುತ್ತೆ 9.5 ಆ 0.5 ನ 14 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ 14.5 ಬರುತ್ತೆ ಕರೆಕ್ಟಾ ಹಾಗೆ 14.5 19.5 19.5 24.5 24.5 29.5 29.5 34.5 34.5 39.5 39.5 44.5 ಕರೆಕ್ಟಾ ಈಗ ಹಾಗೆ ಫ್ರೀಕ್ವೆನ್ಸಿ ಬರೆದು ಬಿಡೋಣ ಇನ್ನೊಂದ್ಸರಿ ಓಕೆನಾ 18 22 30 45 28 17 10 ಅಂತ ಇದೆ ಕರೆಕ್ಟಾ ಸರ್ ಈಗ ಈ ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಸೀರೀಸ್ ಅಲ್ಲಿ ನಾವು ಮೋಡ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬಹುದು ನೋಡಿ ನಮ್ ಕೊಟ್ಟಿರೋ ಫ್ರೀಕ್ವೆನ್ಸಿನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಯಾವ್ದಪ್ಪ ಅಪಿಯರ್ ಆಗಿದೆ ಯಾವ ನಂಬರ್ ಅಪಿಯರ್ ಆಗಿದೆಯಪ್ಪ ಫ್ರೀಕ್ವೆನ್ಸಿನಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ಯಾವ್ದು ಅಪಿಯರ್ ಆಗಿದೆ 45 ಅಪಿಯರ್ ಅದಕ್ಕೆ ನಿಯರ್ ಬೈ ಯಾವ್ದಾದ್ರು ಇದೆಯಾ ಅಂದ್ರೆ ದೇವರಣೆಗೂ ಇಲ್ಲ ಕರೆಕ್ಟಾ ಸಪೋಸ್ 44 ಬದಲು 45 ಹಿಂದೆ 44 ಒಂದು ಈ ಕಡೆ 43 ಒಂದಿದ್ರು ಅದು ಸ್ವಲ್ಪ ಕ್ಲೋಸ್ ಆಗಿರೋದು ಅದಕ್ಕೆ ಗ್ರೂಪಿಂಗ್ ಟೇಬಲ್ ಅನಾಲಿಸಿಸ್ ಟೇಬಲ್ ಮಾಡಬೇಕಾಗಿತ್ತು ಬಟ್ ಇಲ್ಲಿ ಯಾವ್ದು ಆ ತರದ್ದು ಇಲ್ಲ ಹೌದಾ ನಂಬರ್ ಆಫ್ ಟೈಮ್ಸ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ 45 ಏನಾಗಿದೆ ಇದೆ ಸೊ ಹಾಗಾದ್ರೆ ಸಿ 45 ಈಸ್ ದ ಮ್ಯಾಕ್ಸಿಮಮ್ ಟೈಮ್ಸ್ ಅಪಿಯರ್ಡ್ ಹೌದಾ ಅಂಡ್ ವಿಚ್ ಫಾಲ್ಸ್ ಇನ್ ಮಾಡೆಲ್ ಕ್ಲಾಸ್ ಇಂಟರ್ವಲ್ ಏನಿದು ಮಾಡೆಲ್ ಕ್ಲಾಸ್ ಇಂಟರ್ವಲ್ ಆಫ್ ಇದಕ್ಕೆ ಕರೆಸ್ಪಾಂಡಿಂಗ್ ಆಗಿರ್ತಕ್ಕಂತ ಮಾಡೆಲ್ ಕ್ಲಾಸ್ ಇಂಟರ್ವಲ್ ಯಾವ್ದಪ್ಪ 24.5 to 29.5 ಕರೆಕ್ಟ್ ಏನ್ರಿ ಕರೆಕ್ಟಾ ಈಗ ಹೈಯೆಸ್ಟ್ 24 ಅಲ್ವಾ ಅದಕ್ಕೆ ನಾನೇನ್ ಮಾಡ್ತೀನಿ ಈ 45 ನ ಎಫ್ 1 ಅಂತ ಕರಿತೀನಿ ಇದಕ್ಕೆ ಹಿಂದೆ ಇರ್ತಕ್ಕಂಥದ್ದನ್ನ ಎಫ್ 0 ಅಂತ ಕರಿತೀನಿ ಇದಕ್ಕೆ ನೆಕ್ಸ್ಟ್ ಇರ್ತಕ್ಕಂಥದ್ದನ್ನ ಎಫ್ 2 ಅಂತ ಕರಿತೀನಿ ಓಕೆನಾ ಆಗ್ಬೋದಾ ಇದನ್ನ ಎಫ್ 1 ಅಂತ ಕರಿತೀನಿ ಅದ್ರ ಹಿಂದೆ ಇರ್ತಕ್ಕಂಥದ್ದನ್ನ ಎಫ್ 0 ಅಂತ ಕರಿತೀನಿ ಅದಕ್ಕೆ ನೆಕ್ಸ್ಟ್ ಆಗಿರ್ತಕ್ಕಂಥದ್ದನ್ನ ಎಫ್ 2 ಅಂತ ಕರಿತೀನಿ ಓಕೆನಾ ಈಗ ಮೋಡ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಒಂದ್ ಫಾರ್ಮುಲಾ ಇದೆ ಎಲ್ ಪ್ಲಸ್ ಏನಿದು ಎಲ್ ಪ್ಲಸ್ ಎಫ್ 1 ಮೈನಸ್ ಎಫ್ 0 ಏನಿದು ಎಫ್ 1 ಮೈನಸ್ ಎಫ್ 0 ಡಿವೈಡೆಡ್ ಬೈ 2F1 ಮೈನಸ್ ಎಫ್ 2 ಮೈನಸ್ ಎಫ್ 1 ಸಾರಿ ಇಲ್ಲಿ ಎಫ್ 0 ಎಫ್ 2 ಓಕೆನಾ ಎಫ್ 0 2F1 ಮೈನಸ್ ಎಫ್ 0 ಮೈನಸ್ ಎಫ್ 2 ಇಂಟು ಐ ಅಂತ ಬೇಕಾದ್ರೂ ಕರಿಬಹುದು ಅಥವಾ ಸಿ ಅಂತ ಬೇಕಾದ್ರೂ ಕರಿಬಹುದು ಓಕೆನಾ ಅಥವಾ ಐ ಅಂತ ಕರೀರಿ ಆರ್ ಏನಂತ ಕರಿಬಹುದು ಸಿ ಅಂತ ಅಂದ್ರೆ ಡಿಫರೆನ್ಸ್ ಇನ್ ಕ್ಲಾಸ್ ಇಂಟರ್ವಲ್ ಅಂತ ಹೇಳಿ ಅರ್ಥ ಆಗ್ತಿದ್ಯಾ ಸರ್ ಎಲ್ ಅಂದ್ರೆ ಏನು ಸರ್ ಅಂದ್ರೆ ಈ ಮಾಡೆಲ್ ಕ್ಲಾಸ್ ಇಂಟರ್ವಲ್ ಅಲ್ಲಿ ಲೋಯರ್ ಅಪ್ಪ ಯಾವ್ದಪ್ಪ ಕ್ಲಾಸ್ ಇಂಟರ್ವಲ್ 24.5 ಹೌದಾ ಲೋಯರ್ ಲಿಮಿಟ್ ಯಾವ್ದು 24.5
ಎಫ್ ಒನ್ ಗೊತ್ತಿದೆ, ಎಫ್ ಜೀರೋ ಗೊತ್ತಿದೆ, ಎಫ್ ಟೂನು ಗೊತ್ತಿದೆ. ಹೌದಾ? ಹಾಗಾದ್ರೆ ಫಾರ್ಮುಲಾ ಹೇಳೋಣ. ಎಫ್ ಎಲ್ ಅಂದ್ರೆ 24.5 ಪ್ಲಸ್ ಎಫ್ ಒನ್ ಅಂದ್ರೆ 45, ಎಫ್ ಜೀರೋ ಅಂದ್ರೆ 30, ಕರೆಕ್ಟಾ? 2 × 45 ಓಕೆನಾ? ಏನಿದು 2 × 45, ಎಫ್ ಒನ್ ಅಂದ್ರೆ 45, ಟೂ ಕಾಮನ್ ನಂಬರ್, ಕಾನ್ಸ್ಟೆಂಟ್ ನಂಬರ್. ಎಫ್ ಜೀರೋ ಎಷ್ಟಿದೆ 30, ಎಫ್ ಟೂ ಎಷ್ಟಿದೆ 28, ಇಂಟು ಡಿಫರೆನ್ಸ್ ಇನ್ ಕ್ಲಾಸ್ ಇಂಟರ್ವಲ್ ಎಷ್ಟು ಬರ್ತಾ ಇದೆ? 5 ಬರ್ತಾ ಇದೆ. ಈಗ 24.5 ಪ್ಲಸ್ 45 ಅಲ್ಲಿ 30 ಹೋದ್ರೆ 15 ಬರುತ್ತೆ, ಕರೆಕ್ಟಾ? 45 ಟೂಸ್ ಆದ್ರೆ 90 ಬರುತ್ತೆ, 90 ನಲ್ಲಿ 58 ಹೋದ್ರೆ ಓಕೆನಾ ಎಷ್ಟು ಬರುತ್ತೆ? 32 ಬರುತ್ತೆ, ಇಂಟು 5. ಈಗ 24.5 ಪ್ಲಸ್ ನೋಡಿ 15 ಡಿವೈಡೆಡ್ ಬೈ 32 ಇಂಟು 5 2.34. ಹಾಗಾದ್ರೆ 24.5 ಪ್ಲಸ್ 2.34 ಅಂತ ಹೇಳಿದ್ರೆ 26.84 ಬರ್ತಾ ಇದೆ, ಕರೆಕ್ಟಾ? ಹಾಗಾದ್ರೆ ಮೋಡ್ ಇಸ್ ಈಕ್ವಲ್ಸ್ ಟು 26.84 ಬರ್ತಾ ಇದೆ. ಅಂದ್ರೆ ಇನ್ ಬಿಟ್ವೀನ್ 24.5 ಟು 29.5 ಎಲ್ಲ ಇರಬೇಕು. ನೋಡಿ, ನಾವು ಮಾಡಿರೋ ಆನ್ಸರ್ ಕೂಡ ಸರಿಯಾಗಿ ಇದೆಯಾ ಇಲ್ವಾ ಅಂತ ನಿರ್ಧರಿಸಬೇಕಾದ್ರೆ ನಮ್ಗೆ ಬಂದಿರೋ ಆನ್ಸರ್ ಈ ಮಾಡೆಲ್ ಕ್ಲಾಸ್ ಇಂಟರ್ವಲ್ ಮಧ್ಯದಲ್ಲೇ ಬರಬೇಕು. ಅರ್ಥ ಆಗ್ತಿದ್ಯಾ? ಎಲ್ಲಿ ಬರಬೇಕು? ಅದರ ಮಧ್ಯದಲ್ಲೇ ಬರಬೇಕು, ಅಥವಾ ಇದು ಬರಬೇಕು, ಅಥವಾ ಇದು ಬರಬೇಕು, ಅಥವಾ ಮಧ್ಯದಲ್ಲಿ ಯಾವ್ದಾದ್ರೂ ಇರೋದು ಬರಬೇಕು. ಬಂದ್ರೆ ನಾವು ಮಾಡಿರ್ತಕ್ಕಂಥ ಆನ್ಸರ್ ಸರಿಯಾಗಿದೆ. ಇದಕ್ಕಿಂತಲೂ ಕೆಳಗಡೆ ಬಂದು ಇದಕ್ಕಿಂತಲೂ ಜಾಸ್ತಿ ಬಂದ್ರೆ ಈ ಕ್ಯಾಲ್ಕುಲೇಷನ್ ಅಲ್ಲಿ ಏನೋ ಒಂದು ಮಿಸ್ಟೇಕ್ ಮಾಡಿದಿರ ಅಂತ ಅರ್ಥ. ಗೊತ್ತಾಯ್ತಾ? ಈಗ ಇದನ್ನ ಬರ್ಕೊಳ್ಳಿ. ಇದು ಇದು ಯಾವಾಗ ಈ ತರ ಅಂತ ಹೇಳಿದ್ರೆ ಇದಕ್ಕೆ ಗ್ರೂಪಿಂಗ್ ಏನು ಮಾಡಿಲ್ಲ, ಹೌದಾ? ಅನಾಲಿಸಿಸ್ ಮಾಡಿಲ್ಲ. ಕಾರಣ ಇಷ್ಟೇ, ಇಲ್ಲಿ ಕ್ಲಿಯರ್ ಆಗಿ ಎಷ್ಟು ನಂಬರ್, ಯಾವ ನಂಬರ್ ಹೈಯೆಸ್ಟ್ ನಮ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಟೈಮ್ಸ್ ರಿಪೀಟ್ ಆಗಿದೆ ಅನ್ನೋದು ಗೊತ್ತಾಗಿದೆ. ಅದಕ್ಕೋಸ್ಕರ ಅದನ್ನ ಮಾಡಿದ್ದೀವಿ. ಓಕೆನಾ?